ತಾರೆಯೋ ಬಾಣಿಗ ಚೆನ್ನ ತಾವರೆ ನೀರಗ ಚೆನ್ನ ತಾವರೆಯ ಕೆನ್ನೆಯ ಚೆನ್ನವೇ ತೆರೆಯಲು ನೀನು ಚೆನ್ನ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿರಬಹುದು ಆ ನನ್ನ ಮಾಡುತ್ತಿರುವ ಅನ್ಯಾಯ ಅತ್ಯಾಚಾರವನ್ನು ನನ್ನಿಂದ ನೋಡಲಿಕ್ಕೆ ಸಾಧ್ಯನೇ ಆಗ್ತಾ ಇಲ್ಲ ತಂದೆ, ಸಾಧ್ಯನೇ ಆಗ್ತಾ ಇಲ್ಲ. ನಾನು ಅವರ ಮಾತಿಗೆ ಒಪ್ಪಿದ್ರೆ ಸರಿ, ಇಲ್ಲವಾದ್ರೆ ಬೇರೆಯವರವನ್ನು ನೋಡಿ ಮದುವೆ ಮಾಡುತ್ತಾರೆ. ಆ ಮದುವೆಯನ್ನು ತಿರಸ್ಕರಿಸಿ ನಾನು ಮನಸ್ಸರಿ ಮೆಚ್ಚಿನ ಕಿರಣನ್ನು ಮದುವೆ ಆಗಬೇಕೆಂದ್ರೆ ಅವರು ಕೂಡ ಈ ನನ್ನ ಪ್ರೀತಿಯನ್ನು ನನ್ನಿಂದ ದೂರಾಗಿ ಮಾಡಿಬಿಟ್ಟ. ಹೇಳು ತಂದೆ, ನಾನೀಗ ಏನು ಮಾಡಲಿ? ಪ್ರೀತಿಯನ್ನು ಕೈದುಕೊಂಡು ಆ ಪ್ರೀತಿಯಿಂದ ದೂರಾದ ನಾನು ಬದುಕಬೇಕಾ? ಇಲ್ಲ ಇಲ್ಲ, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಹೌದು, ನಾನು ಆತ್ಮಹತ್ಯೆ ಮಾಡಿಕೊಳ್ಳಲೇಬೇಕು. ಊರಿನ ಶ್ರೀಕುಲದ ಬಂಧುಗಳು, ನಾನಿವರಿಗೆ ಕೇಳಿಕೊಳ್ಳೋದು ಇಷ್ಟೇ, ಶ್ರೀಮಂತರು ಶ್ರೀಮಂತರನ್ನು ಮದುವೆ ಆದ್ರೆ ಬಡವರನ್ನು ಮದುವೆ ಆಗೋರು ಮಾತಾಡ. ಅಂತ ಬಡವರಲ್ಲಿ ಬಡವನಾದ ಕಿರಣನ್ನು ಮದುವೆಯಾಗಿ ನೂರಾರು ವರ್ಷ ಅವರೊಂದಿಗೆ ಜೀವನ ಕಳೆಯಬೇಕಂತ ಜೀವನದಲ್ಲಿ ಅದೆಷ್ಟೋ ಆಸೆ ಆಕಾಶಗಳನ್ನು ಹೊತ್ತುಕೊಂಡಿದ್ದೆ. ಆದ್ರೆ ಎಂದು ಆ ನನ್ನ ಕನಸುಗಳೆಲ್ಲ ನೊಂಚು ನೂರಾದವು ತಂದೆ, ನೊಂಚು ನೂರಾದವು. ಇದೇ ನನ್ನ ಕೊನೆಯ ಆಸೆ. ಹೌದು, ನಾನು ನನ್ನ ಪ್ರಾಣವನ್ನು ಕಳೆದುಕೊಳ್ಳಲೇಬೇಕು. ಎಂತ ಕೆಲಸ ಮಾಡ್ತಾ ಇದ್ದೀಯ? ಗೀತಾ, ಸಾಯುವಂತ ಕೆಲಸ ಮಾಡಲು ನಿನಗೇನಾಗಿದೆ? ಗೀತಾ, ನಿನಗೇನಾಗಿದೆ? ಇನ್ನು ಏನಾಗಬೇಕು? ನಾನು ನಿಮ್ಮನ್ನು ಮನಸ್ಸರಿ ಪ್ರೀತಿಸ್ತಾ ಇದ್ದೀನಿ ಅಂತ ನನ್ನ ಮನದಲ್ಲಿರುವ ಆಸೆಗಳನ್ನೆಲ್ಲ ನಿಮ್ಮ ಮುಂದೆ ಬಚ್ಚಿಟ್ಟಿ. ಆದ್ರೆ ನೀವು ಹೇಳಿದ ಮಾತಾದ್ರೂ ಹೇಳಿ, ಯಾವುದಾದ್ರೂ ಶ್ರೀಮಂತ ವರನನ್ನು ನೋಡಿ ಮದುವೆ ಮಾಡಿಕೊಂಡು ಚೆನ್ನಾಗಿರು ಅಂತ ಹೇಳಿದ ಮೇಲೆ ನಾನು ಬದುಕಬೇಕು. ಇಲ್ಲ, ನಾನು ಸಾಯಬೇಕು. ಗೀತಾ, ನೀನು ಇಂಥ ಕೆಲಸ ಮಾಡ್ತಿ ಅಂತ ನನ್ನ ಕನಸು ಮನಸ್ಸಲ್ಲೂ ನಾನು ಅನಿಸಿಕೊಂಡಿರಲಿಲ್ಲ. ಈಗಲಾದ್ರೂ ತಿಳಿಯುತ್ತಿಲ್ಲ ಈ ನನ್ನ ತ್ಯಾಗ. ಗೀತಾ, ಅಗರ್ಭ ಶ್ರೀಮಂತರ ಮನೆತನದಲ್ಲಿ ಹುಟ್ಟಿದ್ರು ಕೂಡ ನನ್ನಂತ ಬಡವನ ಬೆನ್ಬಿತ್ತು ಯಾವ ತ್ಯಾಗಕ್ಕೂ ಸಿದ್ಧನಾಗಿವೆ ಅಂದ್ರ ಮೇಲೆ ನನಗೂ ಕೂಡ ನಿನ್ನ ಮೇಲೆ ಪ್ರೀತಿ ಇದೆ. ಗೀತಾ, ಪ್ರೀತಿ ಇದೆ. ಗೀತಾ, ಐ ಲವ್ ಯು. ಗೀತಾ, ಐ ಲವ್ ಯು. ಗೀತಾ, ಈ ನಮ್ಮಿಬ್ಬರ ಪ್ರೇಮವನ್ನು ಕಂಡು ಆಕಾಶದಲ್ಲಿರುವ ಸೂರ್ಯಚಂದ್ರರು ಕೂಡ ನಾಚಬೇಕು. ಹಾಗೆ ಒಂದು ಪ್ರೇಮ ಗೀತೆಯನ್ನು ಹಾಡು ಗೀತಾ, ಪ್ರೇಮ ಗೀತೆಯನ್ನು ಹಾಡು.
ಜನ್ಮದಲ್ಲಿ ಮದುವೆ ಆದ್ರೆ ನಿಮ್ಮನ್ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಕೂಡ ಮಾಡಿದ್ರೆ. ಆದ್ರೆ ಒಂದು ಮಾತು ಗೀತಾ. ಅದ್ಯಾವ ನಿಮ್ಮ ಕರಾಳದ ಮಾತು ಗೀತಾ? ನನ್ನ ತಂಗಿಗೆ ಒಂದು ಒಳ್ಳೆಯ ವರ ಹುಡುಕಿ, ಅವಳ ಕೊರಳಿಗೆ ಒಂದು ಮಾಂಗಲ್ಯ ಕಟ್ಟಿಸಿ, ಅವಳು ಅವಳ ಗಂಡನ ಮನೆಯಲ್ಲಿ ಸುಖದಿಂದ ಜೀವನ ಸಾಗಿಸಬೇಕು ಅಂದಾಗಲಿ ಮಾತ್ರ ನನ್ನ ನಿನ್ನ ಮದುವೆ. ಅಲ್ಲಿವರೆಗೆ ನಾನು ಹೀಗೆ ಪ್ರೀತಿ ಮಾಡುತ್ತಾ ಹೋಗೋಣ, ಆಯ್ತೆ? ನಿಮ್ಮ ತಂಗಿಗೆ ಒಳ್ಳೆ ವರ ನೋಡಿ ಮದುವೆ ಮಾಡಿ. ನಾನೇನು ಬೇಡ ಅಂತ ಹೇಳೋದಿಲ್ಲ. ಸಾಕಷ್ಟು ವರಗಳು ಬಂದವರು ಗೀತಾ, ಆದರೆ ನಮ್ಮಂತ ಬಡವರ ಕಷ್ಟವನ್ನು ಅರಿಯದೆ ಮದುವೆ ಆಗುವ ಗಂಡ ಕುಡುಕನೇ ಇರಲಿ, ಕೊಲೆ ಕುಡುಕನೇ ಇರಲಿ, ಅನ್ಯಾಯ ಅತ್ಯಾಚಾರ ಮಾಡುವವನೇ ಇರಲಿ, ಒಟ್ಟಿನಲ್ಲಿ ಈ ಸಮಾಜದಲ್ಲಿ ಈಗಿನ ಶ್ರೀಮಂತರ ವರಗಳು ನಮ್ಮಂತ ಬಡವರ ಹೆಣ್ಣು ಮಕ್ಕಳನ್ನು ನೋಡಲಿಕ್ಕೆ ಅಂತ ಬರ್ತಾರೆ. ಮನಸ್ಸಿಗೆ ಬಂದರೆ ಒಂದು ಮಾತು, ಬರೆದಿದ್ರೆ ಒಂದು ಮಾತು, ಮನಸ್ಸಿಗೆ ಬಂದ್ರೆ 1-2 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾರೆ. ಒಪ್ಪತ್ತಿನ ಕೂಳಿ ಗೊತ್ತಿಲ್ಲದೆ ನಾವು 1-2 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಟ್ಟು ಲಗ್ನ ಮಾಡೋದು ಸಾಧ್ಯವಿಲ್ಲ ಗೀತಾ, ಸಾಧ್ಯವಿಲ್ಲ. ಯಾವುದಾದ್ರೂ ಒಂದು ಒಳ್ಳೆ ವರವನ್ನು ನೋಡಿ ಮೊದಲು ಅವಳ ಮದುವೆ ಮಾಡೋಣ, ಆಮೇಲೆ ನಮ್ಮಿಬ್ಬರ ಮದುವೆ, ಸರಿ ತಾನೆ? ಆಯ್ತು ಗೀತಾ, ನಿನ್ನ ಇಷ್ಟದಂತೆ ಆಗ. ಓಕೆ ಬಾಯ್. ಗೀತಾ
ಯಾಕೆ? ಶ್ರೀಮಂತರ ಮನೆಯಲ್ಲಿ ಜನಿಸಿ ಒಬ್ಬ ಸಾಮಾನ್ಯ ಬಡವನ ಕೈ ಹಿಡಿದು ಅವನ ಕೈಗೆ ಮುತ್ತು ಕೊಟ್ಟೆಯಲ್ಲ, ಇದು ನಿನ್ನ ಮನೆತನಕ್ಕೆ ಅವಮಾನ. ಅವಮಾನವೋ ಸ್ವಾಭಿಮಾನವೋ ಅದು ನನ್ನ ಸ್ವಂತ ವಿಷಯ, ಇದು ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ. ಈ ರೀತಿ ಬೀದಿಯಲ್ಲಿ ಕಂಡ ಕಂಡವರ ಕೈಗೆ ಮುತ್ತು ಕೊಡುತ್ತಾ ಹೋದರೆ ನಾಳೆ ನಿನ್ನನ್ನು ಮದುವೆ ಮಾಡಿಕೊಳ್ಳಲು ಯಾರು ಮುಂದೆ ಬರುತ್ತಾರೆ? ನನ್ನ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ನೀನ್ ಯಾರು? ನಾನ್ ಯಾರು? ನಾಳೆ ನಿನ್ನ ಮದುವೆಯಾಗುವ ಗಂಡು ನಾನೇ. ನಾನು ಈಗಾಗಲೇ ಮದುವೆ ಆಗುವ ಆನಂದ ಗಂಡನನ್ನು ನಾನು ಇಷ್ಟಪಟ್ಟು ಆಯ್ಕೆ ಮಾಡಿಕೊಂಡಿದ್ದೇನೆ. ಈ ಊರಿನಲ್ಲಿ ನಿನ್ನನ್ನು ಮದುವೆ ಮಾಡಿಕೊಳ್ಳುವ ಗಂಡಸು ಯಾರವನು? ಇದೇ ಊರಿನವನು. ಅವನ ಹೆಸರು ಕಿರಣ್ ಅಂತ. ಕಿರಣ್? ಪದಾಧಿಕಾರಿ ಕಿರಣ್. ಸ್ವಲ್ಪ ನಾಲ್ಗೆ ಬಿಗಿ ಹಿಡಿದು ಮಾತಾಡ್ದೆ, ಮರವಿಲ್ಲದ ನಾಲ್ಗೆ ಅದಕ್ಕೆ ಮನೆ ಬಂದಂತೆ ಮಾತಾಡಿದ್ರೆ ನುಡಿದ ಆನಿನ ನಾಲ್ಗೆ ಕಡಿದು ಹಾಕಬೇಕಾಗತ್ತೆ. ಓಹೋ, ಎಷ್ಟಾದರೂ ಅವನು ನಿನ್ನ ಪ್ರಿಯತಮನಲ್ಲವೇ? ನಿನ್ನಂತ ನಾಯಿ ಜೊತೆ ಮಾತಾಡಲು ನನಗೆ ಸಮಯ ಇಲ್ಲ. ಸಮಯ ಸಿಕ್ಕಾಗ ನಿನಗೆ ಸರಿಯಾದ ಉತ್ತರವನ್ನು ನಾನು ಕೊಡ್ತೀನಿ, ಬರ್ತೀನಿ. ನನ್ನ ಹತ್ತಿರ ಮಾತನಾಡಲು ನಿನಗೆ ಸಮಯವಿಲ್ಲ ಗೀತಾ. ನಿಮ್ಮಂತ ಶ್ರೀಮಂತ ಕಣ್ಣೆಯರನ್ನು ಹೇಗೆ ಬೇಟೆಯಾಡಬೇಕೆಂಬುದು ಈ ಶರತ್ತನಿಗೆ ಹೊಸದೇನಲ್ಲ. ನೀನಾಗಿ ಬಂದು ಒಪ್ಪಿದರೆ ಸರಿ, ಎಲ್ಲದಿದ್ದರೆ ಇಂದಲ್ಲ ನಾಳೆ ನಿನ್ನನ್ನು ಬಲತ್ಕರಿಸಿ ಅದರ ನನ್ನ ಆಶೆಯನ್ನು ಈಡೇರಿಸಿಕೊಳ್ಳುತ್ತೇನೆ ಎಂಬುದನ್ನು ನೀನು ಮರೆಯಬೇಡ. ನಿಮ್ಮಂತ ಶ್ರೀಮಂತರನ್ನು ಮಟ್ಟ ಹಾಕಿ ನಿನಗೂ ನಿಮ್ಮಣ್ಣನಿಗೂ ಮತ್ತು ಕೋಳಿಗೆ ಗತಿಯಿಲ್ಲದಂತೆ ಮಾಡಿ ನಿಮ್ಮನ್ನು ಬೀದಿಗಟ್ಟದಿದ್ದರೆ ನಾನು ಶರತ್ತನೇ ಅಲ್ಲ.